ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಗ್ರಾಮ ಘಟಕವನ್ನು ಜಿಲ್ಲಾ ಅಧ್ಯಕ್ಷ ಹನುಮಂತಪ್ಪ ಮನ್ನಾಪುರ ಅವರ ಸಮ್ಮುಖದಲ್ಲಿ ರಚನೆ ಮಾಡಲಾಯಿತು. ಗೌರವ ಅಧ್ಯಕ್ಷರಾಗಿ ಯಂಕಪ್ಪ ಬಲ್ಲಿದವ, ಅಧ್ಯಕ್ಷರಾಗಿ ಆಂಜನೇಯ ಬಲ್ಲಿದವ ಕೊಪ್ಪರ, ಉಪಾಧ್ಯಕ್ಷರಾಗಿ ಮಲ್ಲೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ರಂಗನಾಥ ಎಂ, ಕಾರ್ಯದರ್ಶಿ ವಿಶ್ವ ಕೊಪ್ಪರ ಸೇರಿದಂತೆ ಇತರೆ ಸದಸ್ಯರನ್ನು ನೇಮಕ ಮಾಡಿ ಸಂಘಟನೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಮೇಶ್ ಕಾರ್ಪೆಂಟರ್, ಡಿಎಸ್ಎಸ್ನ ವಿವಿಧ ಮುಖಂಡರುಗಳಾದ ರಂಗಪ್ಪ ಕೋತಿಗುಡ್ಡ, ಬುರ್ರಪ್ಪ ಮರೆಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯ ಶಾಂತಕುಮಾರ್ ಸೇರಿದಂತೆ ಇತರರು ಇದ್ದರು.